ಇನ್ನು ಕೊರೋನಾ ವೈರಸ್ ತಡೆಗೆ ಕರೆ ಕೊಟ್ಟಿರುವಂತಹ ಜನತಾ ಕರ್ಫ್ಯೂಗೆ ನಗರದಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ಸಂಸ್ಥೆಯು ಕೂಡ ಬೆಂಬಲವನ್ನ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣ ಬಣಗುಡುತ್ತಿದ್ದು ಆಯಾ ಡಿಪೋಗಳಲ್ಲೇ ಸುಮಾರು 2500 ಬಸ್ಗಳು ಉಳಿದಿವೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳು ಕೂಡ ಬಂದಾಗಿದ್ದು ಮಾಸ್ಕ್ ಸ್ಯಾನಿಟೈಸರ್ ಅನ್ನು ಬಳಸಿ ಸಿಬ್ಬಂದಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಈ ಸಂಬಂಧ ಕೆಎಸ್ಆರ್ಟಿಸಿ ಸಿಬ್ಬಂದಿಯೊಟ್ಟಿಗೆ ನಮ್ಮ ಪ್ರತಿನಿಧಿ ಪುನೀತ್ ನಡೆಸಿರೋ ಮಾತುಕತೆ ಇಲ್ಲಿದೆ. ಕೊರೋನಾ ತಡೆಗಾಗಿ ಕರೆ ಕೊಟ್ಟಿರುವಂತಹ ಜನತಾ ಕರ್ಫ್ಯೂಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಪೂರ್ಣವಾಗಿ ಬೆಂಬಲ ವ್ಯಕ್ತವಾಗಿದೆ. ಇನ್ನು ಪ್ರತಿನಿತ್ಯವೂ ಕೂಡ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಿಂದ ಹೊರ ಜಿಲ್ಲೆಗಳು, ಹೊರ ರಾಜ್ಯಗಳು, ಗ್ರಾಮೀಣ ಭಾಗಗಳಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ಗಳೆಲ್ಲವೂ ಕೂಡ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಪ್ರಮುಖವಾಗಿ ಈಗ ದೃಶ್ಯದಲ್ಲಿ ಕೂಡ ನಾವು ನೋಡಬಹುದು, ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಾವಿದ್ದೇವೆ. ಪ್ರತಿನಿತ್ಯವೂ ಕೂಡ ಸಾವಿರಾರು ಪ್ರಯಾಣಿಕರಿಂದ ತುಂಬಿರ್ತಿದ್ದಂತಹ ಈ ಒಂದು ಸಬರ್ ಬಸ್ ನಿಲ್ದಾಣ ಇವತ್ತು ಖಾಲಿ ಖಾಲಿಯಾಗಿರ್ತಕ್ಕಂಥದ್ದು. ಯಾವುದೇ ಬಸ್ಗಳನ್ನು ಕೂಡ ನಾವು ನೋಡ್ಲಿಕ್ಕೆ ಆಗೋದಿಲ್ಲ, ಜೊತೆಗೆ ಆ ಪ್ರಯಾಣಿಕರು ಕೂಡ ಇಲ್ಲಿಲ್ಲ. ಏನು ಪ್ರಮುಖವಾಗಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಜನತಾ ಕರ್ಫ್ಯೂ ಕರೆ ಏನಿದೆ, ಈ ಕರೆಗೆ ಸ್ವಇಚ್ಛೆಯಿಂದ ಬೆಂಬಲ ಕೊಡ್ತಕ್ಕಂಥದ್ದು, ಜೊತೆಗೆ ಕೊರೋನಾ ತಡೆಗಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಜನರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿನಿತ್ಯವೂ ಜನಸಂದಣಿಯಿಂದ ತುಂಬಿರ್ತಿದ್ದಂಥ ಒಂದು ಈ ಸಬರ್ ಬಸ್ ನಿಲ್ದಾಣ ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು ಇನ್ನು ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಪ್ರತಿನಿತ್ಯ ನಿರ್ವಾಹಕರು ಇರ್ಬೋದು, ಚಾಲಕರು ಇರ್ಬೋದು, ಜೊತೆಗೆ ಇಲ್ಲಿ ಇರತಕ್ಕಂಥ ಉನ್ನತ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇವತ್ತು ಜನತಾ ಕರ್ಫ್ಯೂ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಎಲ್ಲ ಕಾರ್ಯಗಳನ್ನು ಸ್ಥಗಿತಗೊಳಿಸುವ ಮುಖಾಂತರ ಜನತಾ ಕರ್ಫ್ಯೂಗೆ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು. ಇನ್ನು ನಾನು ಅಧಿಕಾರಿಗಳನ್ನು ಕೂಡ ಮಾತನಾಡಿಸ್ತೇನೆ, ಕೆಎಸ್ಆರ್ಟಿಸಿಗೆ ಸಂಬಂಧಪಟ್ಟಂಥವ್ರನ್ನ. ಸರ್, ಎಷ್ಟೊತ್ತಿನಿಂದ ಎಷ್ಟೊತ್ತಿನವರೆಗೆ ಈ ಒಂದು ಬೆಂಬಲ ಇರುತ್ತೆ ಸರ್? ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದಾರೆ? ಯಾಕೆಂತ ಹೇಳಿದ್ರೆ ಇದು ಕೇಂದ್ರ ಬಸ್ ನಿಲ್ದಾಣ ಆಗಿರೋದ್ರಿಂದಾಗಿ ಹೊರ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ಪ್ರವಾಸಿಗರು ಬರ್ತಕ್ಕಂಥದ್ದು ಇರಬಹುದು. ಹೆಚ್ಚಿನದಾಗಿ ಕೊರೋನಾ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಬಸ್ ನಿಲ್ದಾಣಗಳಲ್ಲೇ ತೆಗೆದುಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟ. ಹೌದು, ಯಾಕೆಂದರೆ ಪ್ರತಿ ಒಂದು ಕಡೆಯಿಂದ ಬರೋದ್ರಿಂದ ನಮ್ಮ ಬಸ್ಗಳನ್ನು ಶುದ್ಧ ಮಾಡಲಿಕ್ಕೆ, ಕ್ಲೀನ್ ಮಾಡಲಿಕ್ಕೆ ನಾವು ಡಿಪೋಗಳಲ್ಲಿ ಹೇಳಿದ್ವಿ. ಅದನ್ನು ಸ್ವಚ್ಛತೆಗೊಳಿಸೋಕ್ಕೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಅದರಿಂದ ನಮ್ಮ ಮೋದಿಯವರ ಆದೇಶದಿಂದ ಬೆಳಗ್ಗೆ 7 ರಿಂದ ರಾತ್ರಿ 9 ಗಂಟೆವರೆಗೆ ವಾಹನ ನಿಲ್ಸೋಕ್ಕೆ. ಸುಮಾರು ಎಷ್ಟು ಬಸ್ಗಳಿದ್ದಾವೆ, ಎಷ್ಟು ಬಸ್ಗಳನ್ನು ಡಿಪೋನಲ್ಲಿ ಇರಿಸಲಾಗಿದೆ, ಜೊತೆಗೆ ಈಗ ಬಸ್ ನಿಲ್ದಾಣದಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ಳಿ? ಟೋಟಲಿ 2500 ಗಾಡಿ ಇದೆ ಸರ್. 2500 ಗಾಡಿಗಳು ಬಂದು ಹೋಗ್ಬೇಕು ಇವತ್ತು. ಆದರೆ ಗಾಡಿಗಳು ಯಾವ ಬರಲಿಕ್ಕೆ ಎಲ್ಲ ಡಿಪೋದಲ್ಲೂ ಅಲ್ಲೇ ಲಾಕ್ ಮಾಡ್ಕೊಂಡಿದ್ದಾರೆ, ಯಾವ ಗಾಡಿಗಳು ಬಿಡ್ತಾ ಇಲ್ಲ. ಮತ್ತು ಪ್ರಯಾಣಿಕರು ಸಹ ಬರ್ತಾ ಇಲ್ಲ. ಪ್ರಯಾಣಿಕರಿಲ್ಲದ ಮೇಲೆ ವಾಹನ ಬಿಟ್ಟರೆ ಪ್ರಯೋಜನವಿಲ್ಲ ಅಂತೇಳಿ ನಾವು ಅದನ್ನು ಅಲ್ಲೇ ನಿಲ್ಲಿಸಿಬಿಟ್ಟಿದ್ದೀವಿ. ಇನ್ನು ಕೊರೋನಾ ಬಗ್ಗೆ ಏನು ನಿರ್ವಾಹಕರು ಇರ್ಬೋದು, ಚಾಲಕರು ಇರ್ಬೋದು, ಇವರಿಗೆಲ್ಲ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಇರಬೇಕು ಅನ್ನೋದು ಮಾಹಿತಿ ಏನಾದರೂ? ಅವರಿಗೆ ಪ್ರತಿಯೊಬ್ಬರಿಗೂ ಮಾಸ್ಕ್ ಕೊಟ್ಟಿದ್ದೀವಿ, ಮತ್ತು ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ, ಮತ್ತು ನಮ್ಮ ಬಸ್ಗಳನ್ನು ನೀಟಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಕೊಟ್ಟಿದ್ದೀವಿ. ನಮ್ಮ ಅಧಿಕಾರಿಗಳು ಸಹ ಅವರಿಗೆ ಸಹಕಾರ ತೋರಿಸಿದ್ದಾರೆ. ಪ್ರತಿಯೊಬ್ಬರು ಆವಾಗವಾಗ ಹ್ಯಾಂಡ್ ವಾಶ್ ಮಾಡಬೇಕು, ಮಾಸ್ಕ್ ಹಾಕೋಬೇಕು, ಒಬ್ಬರು ದೂರಷ್ಟ ಇರಬೇಕು, ಪ್ರತಿಯೊಬ್ಬ ಗುಂಪು ಕಟ್ಟಬಾರ್ದು ಅಂಥೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಇವತ್ತು ಜನತಾ ಕರ್ಫ್ಯೂ ಇರೋದ್ರಿಂದ ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೋದು. ನಾಳೆಯಿಂದಲೂ ಕೂಡ ಜನತಾ ಕರ್ಫ್ಯೂ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಿ, ಜೊತೆಗೆ ನಿಮ್ಮ ಚಾಲಕರು ನಿರ್ವಾಹಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶನ ಏನಾದರೂ ಮಾಡಿದ್ದೀರಾ? ಹೇಗೆ ಪ್ರತಿಯೊಬ್ಬರಿಗೂ ಇದನ್ನು ಕಂಟಿನ್ಯೂ ಮಾಡಿ, ಇದು ಈ ರೋಗ ಅಣುಗಳು ಕಮ್ಮಿಯಾಗೋವರೆಗೂ ಸಹ ಕಂಟಿನ್ಯೂ ಮಾಡಿ ಅಂತ ನಾವು ಹೇಳಿದ್ದೀವಿ. ಒಬ್ಬರಿಗೂ ಪ್ರತಿಯೊಬ್ಬರಿಗೂ ಹೇಳಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೆಎಸ್ಆರ್ಟಿಸಿ ಅಧಿಕಾರಿಗಳ ಮಾತುಗಳು. ಪ್ರಮುಖವಾಗಿ ನಾವು ನೋಡೋದೇ ಆದರೆ ಮೈಸೂರಿನ ಸಬರ್ ಬಸ್ ನಿಲ್ದಾಣ ಏನಿದೆ, ಈ ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯವೂ ಪ್ರಯಾಣಿಕರು ಇರ್ಬೋದು, ಪ್ರವಾಸಿಗರು ಇರ್ಬೋದು, ಇವರೆಲ್ಲರೂ ಕೂಡ ಬಂದು ಹೋಗ್ತಾರೆ. ಹೀಗಾಗಿ ಹೆಚ್ಚಿನ ಕ್ರಮವನ್ನು ಈ ಭಾಗದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸುಮಾರು ಏನು ಸಬರ್ ಬಸ್ ನಿಲ್ದಾಣದಲ್ಲಿ ಬಸ್ಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಂತಹ ಸುಮಾರು 2500ಕ್ಕೂ ಹೆಚ್ಚು ಬಸ್ಗಳೇನಿದ್ದಾವೆ ಇವೆಲ್ಲವೂ ಕೂಡ ಡಿಪೋನಲ್ಲಿ ಇರತಕ್ಕಂಥದ್ದು. ಆಯಾ ಡಿಪೋಗಳಲ್ಲೇ ಅವನ್ನು ಇರಿಸುವ ಮುಖಾಂತರ, ಅವೆಲ್ಲವನ್ನು ಕೂಡ ಸ್ವಚ್ಛಗೊಳಿಸುವಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ನಿರ್ವಾಹಕರು ಚಾಲಕರು ಕೂಡ ಕ್ರಮಗಳನ್ನು ಪಾಲಿಸ್ತಾ ಇರತಕ್ಕಂಥದ್ದು, ಜೊತೆಗೆ ಪ್ರಯಾಣಿಕರು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಮಾಹಿತಿಯನ್ನು ನೀಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಹೆಚ್ಚಿನ ನಿಗಾವನ್ನು ಕೂಡ ಇಡುವಂಥ ಒಂದು ಹಿನ್ನೆಲೆಯಲ್ಲಿ
ಕೊರೋನಾ ತಡೆಗಾಗಿ ಜನತಾ ಕರ್ಫ್ಯೂಗೆ ಏನು ಕರೆ ಕೊಡಲಾಗಿದೆ, ಈ ಕರೆಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಮೈಸೂರಿಗರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮೋಹನ್ ಜೊತೆ ಪುನೀತ್ ಎಸ್ ನ್ಯೂಸ್ ಒನ್ ಕನ್ನಡ, ಮೈಸೂರು.